ಈಗ ಮಂಡ್ಯ ಲೋಕಸಭಾ ಚುನಾವಣೆಯ ಅಖಾಡದಿಂದ ಸುಮಲತಾ ಅವರು ಹಿಂದೆ ಸರಿದಿದ್ದಾರೆ. ಆದರೂ ಕೂಡ ನಾನು ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಈಗ ಹೇಳಿದ್ದಾರೆ. ಜೊತೆಗೆ ಇವತ್ತು ಅಧಿಕೃತವಾಗಿ ಈ ಒಂದು ಬಿಜೆಪಿಯ ಕಚೇರಿಯಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಪಾಲಿಟಿಕ್ಸ್ ನಡೀತಾ ಇರೋದು ಗೊತ್ತಾಗ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಗೆದ್ರೆ ಸೆಂಟ್ರಲ್ ಮಿನಿಸ್ಟರ್ ಖಾತೆ ಫಿಕ್ಸ್ ಅನ್ನುವಂತ ಚರ್ಚೆಗಳು ಈಗ ಶುರು ಆಗ್ತಾ ಇವೆ. ಸೊ ಪ್ರಧಾನಿ ಮೋದಿ ಸಂಪುಟದಲ್ಲಿ ಕೃಷಿ ಖಾತೆ ನೀಡುವಂತಹ ಸಾಧ್ಯತೆ ಇದೆ. ಒಕ್ಕಲಿಗರ ಮತ ಸೆಳೆಯಲು ದೋಸ್ತಿ ನಾಯಕರ ಮಿನಿಸ್ಟರ್ ಪ್ಲಾನ್ ಅಂತೂ ಜೋರಾಗಿ ನಡೀತಾ ಇದೆ. ಅಂದ್ರೆ ಮುಂದೆ ಚುನಾವಣೆ ಏನಿದೆಯಲ್ಲ, ಈ ಚುನಾವಣೆ ಏನು ಎದುರಿಸ್ತಾ ಇದ್ದಾರಲ್ಲ, ಹೇಗೆ ಇರುತ್ತೆ ಅಂತಂದ್ರೆ ಮತದಾರರ ಹತ್ರ ಹೋಗಿ ನೀವು ಈ ಬಾರಿ ಗೆಲ್ಸ್ಕೊಡ್ಬೇಕು, ಗೆಲ್ಸ್ಕೊಟ್ರೆ ಕೇಂದ್ರದ ಸಚಿವರಾಗ್ತಾರೆ ಅಂತ ಹೇಳಿ. ಸೊ ಆ ರೀತಿಯ ಪ್ಲಾನಿಂಗ್ ಈಗ ಜೋರಾಗಿ ನಡೀತಾ ಇದೆ. ಸೊ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಪಾಲಿಟಿಕ್ಸ್ ಅಂತೂ ಜೋರಾಗಿ ನಡೀತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಗೆದ್ರೆ ಸೆಂಟ್ರಲ್ ಮಿನಿಸ್ಟರ್ ಖಾತೆ ಇಲ್ಲಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ, ಗೊತ್ತಿಲ್ಲ. ಸೊ ಪ್ರಧಾನಿ ಮೋದಿ ಸಂಪುಟದಲ್ಲಿ ಕೃಷಿ ಖಾತೆ ನೀಡುವಂತ ಸಾಧ್ಯತೆ ಇಲ್ಲಿ ಹೆಚ್ಚಾಗಿದೆ. ಸೊ ಈ ಹಿಂದೆಯೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿತ್ತು, ಆದರೆ ಅದರ ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಏನು ಮಾತನಾಡಲಿಲ್ಲ. ಈ ಹಿಂದೆಯೂ ಕೂಡ ಮೊದಲು ಚುನಾವಣೆಯನ್ನು ಎದುರಿಸಬೇಕು, ತದನಂತರ ನೋಡೋಣ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಬಟ್ ಈಗ ಮತ್ತೆ ಅಂತಹ ಪ್ರಶ್ನೆಗಳು ಈಗ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಅಂದರೆ ಈ ಬಾರಿ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಚುನಾವಣೆಯಲ್ಲಿ ಏನು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರಲ್ಲ ಕುಮಾರಸ್ವಾಮಿ ಅವರು, ಗೆದ್ದಿದೆ ಆದಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅನ್ನುವಂಥ ವಿಚಾರ ಈಗ ಕೇಳಿ ಬರ್ತಾ ಇರುವಂಥದ್ದು. ಕುಮಾರಸ್ವಾಮಿ ಒಂದು ವೇಳೆ ಗೆದ್ದರೆ ಸೆಂಟ್ರಲ್ ಮಿನಿಸ್ಟರ್ ಖಾತೆ ಇವರಿಗೆ ಫಿಕ್ಸ್ ಅಂಥೇಳಿ, ಅಂದರೆ ಪ್ರಧಾನಿ ಮೋದಿಯ ಸಂಪುಟದಲ್ಲಿ ಕೃಷಿ ಖಾತೆ ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಕ್ಕಲಿಗರ ಮತ ಸೆಳೆಯಲು ದೋಸ್ತಿ ನಾಯಕರ ಪ್ಲಾನ್ ಏನಪ್ಪ ಅಂತಂದರೆ ಅದು ಮಿನಿಸ್ಟರ್ ಪ್ಲಾನ್. ಅಂದರೆ ಪ್ರತಿಯೊಂದು ಮನೆಗೆ ಹೋಗೋದು, ಅದನ್ನೇ ಹೇಳೋದು, ಅವಕಾಶವನ್ನು ಮಾಡಿಕೊಡಬೇಕು. ಒಂದು ವೇಳೆ ಇಲ್ಲಿ ಗೆದ್ದಿದ್ದೆ ಆದರೆ ಅಲ್ಲಿ ಮಂತ್ರಿ ಆಗ್ತಾರೆ, ಕೃಷಿ ಖಾತೆ ಅವರಿಗೆ ನೀಡ್ತಾರೆ, ಪ್ರಧಾನಿ ಮೋದಿಯ ಸಂಪುಟದಲ್ಲಿ ಇವರು ಇರ್ತಾರೆ ಅನ್ನುವಂಥ ಹೇಳಿಕೆಗಳು ಈಗ ಆ ಒಂದು ಚರ್ಚೆಗಳು ಮೊದಲಿಗೆ ಬರ್ತಾ ಇರುವಂಥದ್ದು. ಇದರ ಜೊತೆಗೆ ಇವತ್ತು ಸುಮಲತಾ ಅವರು ಕೂಡ ಅಧಿಕೃತವಾಗಿ ಬಿಜೆಪಿಗೆ ಸೇರ್ತಾ ಇದ್ದಾರೆ. ಒಂಥರ ಆನೆ ಬಲ ಬಂದಂಗೆ ಬಿಜೆಪಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಈ ಹಿಂದೆಯೂ ಇಂಥ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇತ್ತು, ಅಂದರೆ ಕುಮಾರಸ್ವಾಮಿ ಗೆದ್ದಿದ್ದೆ ಆದಲ್ಲಿ ಅಲ್ಲಿ ಮಿನಿಸ್ಟರ್ ಖಾತೆ ಅವರಿಗೆ ನೀಡಲಾಗತ್ತಾ ಅಂತೇಳಿ ಈಗ ಮತ್ತೆ ಇಂಥ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದೆ. ಹೇಗೆ ಅಂದರೆ ಒಂದು ವೇಳೆ ಇಲ್ಲಿ ಗೆದ್ದಿದ್ದೆ ಆದಲ್ಲಿ ಖಂಡಿತವಾಗಿ ಕೂಡ ಅಲ್ಲಿ ಮಿನಿಸ್ಟರ್ ಖಾತೆ ಸಿಗುವಂಥ ಚಾನ್ಸಸ್ ಇದೆಯಾ? ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ಈಗ ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರೋ ಹಿಂದೆ ಕುಮಾರಸ್ವಾಮಿ ಅವರನ್ನ ಕೇಂದ್ರ ಮಂತ್ರಿ ಮಾಡುವಂತಹ ಒಂದು ಸಾಧ್ಯತೆ ಇರುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ಕೃಷಿಯ ಬಗ್ಗೆ ಒಲವು ಇರುವ ನಿಟ್ಟಲ್ಲಿ ಕುಮಾರಸ್ವಾಮಿ ಅವರು ಏನಾದ್ರು ಮಂಡ್ಯ ಕ್ಷೇತ್ರದಿಂದ ಗೆದ್ದಲ್ಲಿ ಮುಂದೆ ನರೇಂದ್ರ ಮೋದಿಯ ಸಚಿವ ಸಂಪುಟದಲ್ಲಿ ಅವರಿಗೆ ಕೃಷಿ ಖಾತೆಯನ್ನ ಕೊಡಲಾಗುತ್ತೆ ಅಂತ ಮಾತುಗಳನ್ನು ಕೂಡ ಈಗಾಗಲೇ ಕೂಡ ಹಲವು ನಾಯಕರು ಕೂಡ ಹಲವು ಪ್ರಚಾರ ಸಭೆಗಳಲ್ಲಿ ಹೇಳ್ತಿದ್ದಾರೆ. ಏನೀಗ ಕುಮಾರಸ್ವಾಮಿ ಅವರು ಇದ್ದಾರೆ, ಕುಮಾರಸ್ವಾಮಿ ಅವರು ಕಾವೇರಿ ನೀರಿನ ವಿಚಾರವಾಗಿ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ. ಹಾಗಾಗಿ ದೇಶಕ್ಕೆ ಮೋದಿ ಬೇಕಿದ್ರೆ ಕರ್ನಾಟಕದಲ್ಲಿ ಕಾವೇರಿ ಕಾಯ್ಲಿಕ್ಕೆ ಕುಮಾರಸ್ವಾಮಿ ಅವರು ಬರಬೇಕು. ಹಾಗಾಗಿ ಕುಮಾರಸ್ವಾಮಿ ಅವರು ಮುಂದಿನ ನರೇಂದ್ರ ಮೋದಿ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗ್ತಾರೆ. ಮಂತ್ರಿ ಆಗೋ ದೃಷ್ಟಿಯಿಂದನಾದ್ರೂ ಕೂಡ ನೀವು ಮತದಾರರು ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಮಾತುಗಳನ್ನು ಕೂಡ ಬಹುತೇಕ ನಾಯಕರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಏನು ಪ್ರಚಾರ ಸಭೆಯಲ್ಲೆಲ್ಲ ಕೂಡ ಕುಮಾರಸ್ವಾಮಿ ಅವರು ಈಗ ಏನು ರಾಜ್ಯ ರಾಜಕಾರಣದಲ್ಲಿ ಶಾಸಕರಿದ್ದಾರೆ, ಇದರಿಂದ ಏನೂ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಕೃಷಿಯ ಬಗ್ಗೆ ಅಪಾರ ಒಲವನ್ನು ಇಟ್ಕೊಂಡಂತಹ ರೈತರ ಬಗ್ಗೆ ಸಾಕಷ್ಟು ಒಂದು ಕಾಳಜಿ ಇರುವಂತ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದ್ರೆ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ಏನು ಕೃಷಿಯ ಅಭಿವೃದ್ಧಿಗೆ ಕೆಲಸಗಳಿಗೆ ಏನಾಗ್ಬೇಕು ಅವೆಲ್ಲವೂ ಕೂಡ ಆಗುತ್ತೆ. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಗೆ ಸಾಕಷ್ಟು ಅನುದಾನವನ್ನ ಕೇಂದ್ರದಿಂದ ತರ್ತಾರೆ ಕುಮಾರಸ್ವಾಮಿ ಅವರು ಅನ್ನೋ ಮಾತುಗಳ ಮೂಲಕ ಬಹುತೇಕ ಪ್ರಚಾರ ಸಭೆಗಳಲ್ಲಿ ಈಗ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಕುರಿತಾಗಿ ನೆನೆ ನಡೆದಂತ ಸಭೆಯಲ್ಲೂ ಕೂಡ ಏನು ಗೋವಾ ಸಿಎಂ ಪ್ರಮೋದ್ ಇವರಿದ್ರು, ಅವರು ಕೂಡ ಈ ಮಾತನ್ನ ಹೇಳಿ ಕುಮಾರಸ್ವಾಮಿ ಅವರು ಮುಂದೆ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗ್ಬೇಕಾದ್ರೆ ನಿಮ್ಮ ಒಂದು ಮಂಡ್ಯದಿಂದ ಅವ್ರನ್ನ ಗೆಲ್ಲಿಸ್ಕೊಳ್ಬೇಕು. ಯಾಕೆಂದ್ರೆ ಈ ಬಾರಿ ಏನಾದ್ರು ಕುಮಾರಸ್ವಾಮಿ ಅವರು ಗೆದ್ದಿ ಏನು ಸಂಸತ್ನ ಸದಸ್ಯರಾದ್ರೆ ಅದ ನಿಜಕ್ಕೂ ಕೂಡ ಅದು ಮಂಡ್ಯ ಜಿಲ್ಲೆಗೆ ಒಂದು ವರದಾನ ಅಂತ ಹೇಳ್ತಿದ್ರೆ, ಹಾಗಾಗಿನೇ ಕೂಡ ಕುಮಾರಸ್ವಾಮಿ ಅವ್ರನ್ನ ಮುಂದಿನ ದಿನಗಳಲ್ಲಿ ಕೇಂದ್ರದ ಸಚಿವ ಸಂಪುಟದ ಸಚಿವರನ್ನಾಗಿ ನೋಡೋದು ಮಂಡ್ಯ ಜನರ ಭಾಗ್ಯ ಇದೆ. ಈ ನಿಟ್ಟಿನಲ್ಲಿ ಆ ಅವಕಾಶವನ್ನ ಕಳ್ಕೊಬೇಡಿ ಅಂತ ಹೇಳಿ ಮತದಾರರಿಗೂ ಕೂಡ ಈ ಕುರಿತಾಗಿ ಭರವಸೆಯನ್ನು ನೀಡ್ತಾ ಕುಮಾರಸ್ವಾಮಿ ಅವರಿಂದ ಸಾಕಷ್ಟು ಕೆಲಸಗಳಾಗ್ಬೇಕಿದೆ. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವ್ರನ್ನ ನೀವು ಗೆಲ್ಲಿಸ್ಕೊಡಿ ಅನ್ನೋ ಮಾತುಗಳನ್ನು ಕೂಡ
ಹೇಳ್ತಾ ಇದ್ದಾರೆ. ಜೊತೆಗೆ ಏನು ಮಾಜಿ ಸಿಎಂ ಆದಂತಹ ಯಡಿಯೂರಪ್ಪನವರು ಕೂಡ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಒಂದು ಕೇಂದ್ರ ಸಚಿವರ ಮಂತ್ರಿಯಾಗಿ ಬರುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಇವೆಲ್ಲರ ಬೆಂಬಲ ಅಗತ್ಯ ಅನ್ನೋ ಮಾತುಗಳನ್ನು ಕೂಡ ಹೇಳಿ ಮುಂದೆ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಿಕೊಡ್ಬೇಕಾದಂತಹ ಜವಾಬ್ದಾರಿ ಮಂಡ್ಯ ಜಿಲ್ಲೆಯ ಜನರದು ಅಂತ ಮಾತುಗಳನ್ನು ಕೂಡ ಹೇಳುವಂತ ಶಿವಕುಮಾರ್. ಈಗ ಇದರ ಜೊತೆಗೆ ಕೃಷಿ ಖಾತೆಯನ್ನ ನೀಡ್ತಾರೆ ಅನ್ನುವಂತ ಚರ್ಚೆಗಳು ಶುರು ಆಗ್ತಾ ಇವೆ. ಯಾಕಂದ್ರೆ ಮಂಡ್ಯ ಭಾಗ ಅಂತ ಬಂದಾಗ ಹೆಚ್ಚುವರಿ ರೈತರೇ ಇದ್ದಾರೆ, ಹಾಗಾಗಿ ಯಾವ ಭಾಗದಲ್ಲಿ ಅಲ್ಲಿ ಅನುಕೂಲ ಆಗಬಹುದು ಅಂತೇಳಿ? ಎಸ್ಎಂ ಕುಮಾರ್, ಏನು ಕುಮಾರಸ್ವಾಮಿ ಇದ್ದಾರೆ, ಇವರಿಗೆ ಕೃಷಿಯ ಬಗ್ಗೆ ಸಾಕಷ್ಟು ಒಲವು ಇದೆ, ಜೊತೆಗೆ ರೈತರ ಬಗ್ಗೆ ಕಾಳಜಿ ಇರುವಂತದ್ದು. ಹಾಗಾಗಿ ಕುಮಾರಸ್ವಾಮಿ ಅವರು ಮುಂದಿನ ಮೋದಿ ಸರ್ಕಾರದಲ್ಲಿ ಗೆದ್ದು ಬಂದು ಅಧಿಕಾರಕ್ಕೆ ಬಂದದ್ದೇ ಆದಲ್ಲಿ ಅವರಿಗೆ ಕೃಷಿ ಖಾತೆಯನ್ನ ಕೊಡಲೇಬೇಕು, ಕೊಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಅನ್ನೋದು ಗೊತ್ತಿಲ್ಲ. ಆದ್ರೆ ಅವರಿಗಿರುವಂತಹ ಒಂದು ಕೃಷಿಯ ಬಗ್ಗಿನ ಕಾಳಜಿ ಮತ್ತೆ ಅನುಭವವೆಲ್ಲವನ್ನು ಕೂಡ ಅಲ್ಲಿ ತುಗಿ ಅವರಿಗೆ ಕೃಷಿ ಖಾತೆಯನ್ನ ಕೊಟ್ಟಾಗಷ್ಟೇ ಈ ಒಂದು ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಯಾಕೆಂದ್ರೆ ರೈತರಿಗೆ ಸಾಕಷ್ಟು ಈಗ ಇರುವಂತಹ ಒಂದು ಬೆಳೆಗಳ ನಷ್ಟ ಇರ್ಬೋದು ಅಥವಾ ಬೆಳೆಗಳ ಮಾರುಕಟ್ಟೆ ಇದ್ದಿರ್ಬೋದು, ಇವನ್ನೆಲ್ಲವನ್ನು ಕೂಡ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ಇದ್ದಾರೆ. ಜೊತೆಗೆ ಕಳೆದ ಸಿಎಂ ಆಗಿದ್ದಂತಹ ಅವಧಿಯಲ್ಲಿ ರೈತರ ಸಾಲ ಮನ್ನವನ್ನು ಕೂಡ ಅವರು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದೆ ಕೂಡ ಅವರು ಕೇಂದ್ರದಲ್ಲಿ ಕೃಷಿ ಮಂತ್ರಿ ಆದ್ರೆ ದೇಶದ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ಅವರಿಗೆ ಕೃಷಿ ಖಾತೆಯನ್ನೇ ಕೊಡಬೇಕು ಅನ್ನೋ ಒತ್ತಡ ಕೂಡ ತಿಳಿಬರ್ತಿದ್ರು. ಮತ್ತೊಂದು ಕಡೆ ಜಲಸಂಪನ್ಮೂಲದ ವಿವಾದ ಕೂಡ ಸಂಬಂಧಪಟ್ಟಿದೆ. ಜಲಸಂಪನ್ಮೂಲ ಸಚಿವರಾಗಿದ್ದರೂ ಕೂಡ ಮಾಡಬೇಕು ಅನ್ನೋ ಮಾತುಗಳು ಕೂಡ ಇಲ್ಲಿನ ಭಾಗದ ರೈತರು ಮತ್ತೆ ಜನರು ಕೂಡ ಹೇಳ್ತಿರುವಂತದ್ದು. ಜೊತೆಗೆ ಇದಕ್ಕೆ ಪೂರಕವಾಗಿ ಕೂಡ ಸಾಕಷ್ಟು ಕೇಂದ್ರದ ನಾಯಕರು ಸೇರಿದಂತೆ ರಾಜ್ಯದ ಬಿಜೆಪಿ ನಾಯಕರು ಕೂಡ ಒಂದು ಸಭೆಗಳಲ್ಲಿ ಹೇಳ್ತಿದ್ದಾರೆ. ಮೊನ್ನೆಯಷ್ಟು ಕೂಡ ನಡೆದಂತ ಸಭೆಯಲ್ಲಿ ಮೈಸೂರು ಸಂಸದ ಪ್ರತಾಪ್ ಕುಮಾರ್ ಅವರು ಕೂಡ ಕುಮಾರಣ್ಣನ ಅವರು ಕಾವೇರಿಯನ್ನ ಕಲಿಕ್ಕೆ ಅವಶ್ಯಕ ಆಗಬೇಕಾಗಿದೆ, ಅವರಿಗೆ ರೈತರ ಮನೆ ಕಾಳಜಿ ಇದೆ, ಹಾಗಾಗಿ ಅವರನ್ನ ಮುಂದೆ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಲಿಕ್ಕಂತ ಅವಕಾಶ ಇರೋದ್ರಿಂದ ಅವರನ್ನ ಗೆಲ್ಲಿಸಬೇಕು ಅವ್ರ ಮಾತುಗಳನ್ನು ಕೂಡ ಹೇಳುವಂತದ್ದು ಶಿವಕುಮಾರ್. ರಾಘವೇಂದ್ರ, ಇದರ ಜೊತೆಗೆ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ, ಕ್ಯಾಂಪೇನ್ ಮಾಡುವಂತ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕ್ತಾರೆ ಅಂದ್ರೆ ಭಾವನಾತ್ಮಕವಾಗಿ ಜನರನ್ನ ಸೆಳೆಯುವಂತಹ ಪ್ಲಾನಿಂಗ್ ಆಯ್ದು ಶಿವಕುಮಾರ್? ಏನು ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ಭಾವನೆಗಳು ಭಾವುಕ ಜೀವಿ ಅಂತ ಹೇಳಲಾಗುತ್ತೆ. ಹಾಗಾಗಿ ಕೂಡ ಅವರು ಕೆಲವು ಸಭೆ ಸಮಾರಂಭಗಳಲ್ಲಿ ಏನು ಭಾವುಕರಾಗಿ ಮಾತನಾಡ್ತಾ ಇರುವಂತದ್ದು ಈಗಲೂ ಕೂಡ ತಿಳಿದಿದೆ. ಕಳೆದ ಚುನಾವಣೆಗಳ ವೇಳೆ ಕೂಡ ಈ ಸಾಕಷ್ಟು ಭಾವುಕರಾಗಿ ಅವರು ಭಾಷಣ ಮಾಡಿದ್ರು. ಹಾಗಾಗಿ ಕೂಡ ಅವರ ಒಂದು ಭಾವುಕತೆಯನ್ನ ಕೆಲವರು ಕಾಂಗ್ರೆಸ್ನವರು ಅದನ್ನ ಮೊಸಳೆ ಕಣ್ಣೀರು ಅಥವಾ ಬೇರೊಂದು ರೀತಿ ಕಣ್ಣೀರು ಅಂತ ಹೇಳಿ ಕುಹುಕ ಆಡಿದ್ರೆ, ಕುಮಾರಸ್ವಾಮಿ ಅವರು ಮಾತ್ರ ನಾನೊಬ್ಬ ಭಾವನಾ ಜೀವಿ, ನನಗೆ ಭಾವನೆಗಳಿವೆ, ರೈತರ ಒಂದು ಕಳಕಳಿಯ ಅವರ ನೋವುಗಳು ನನ್ನ ಸ್ಪಂದಿಸಿ ನನ್ನ ಕಣ್ಣೀರು ಬರುತ್ತೆ, ವಿನಃ ಹೀಗೆ ಸುಮ್ಮ ಸುಮ್ಮನೆ ಮೊಸಳೆ ಕಣ್ಣೀರು ಹಾಕೋದಿಲ್ಲ ಅಂತ ಹೇಳ್ತಿದ್ರು ಕೂಡ ಈ ರೀತಿ ಸಭೆಗಳಲ್ಲಿ ಅವರು ಕಣ್ಣೀರು ಹಾಕೋದು ಕೆಲವೊಂದು ಕಡೆ ರೈತರನ್ನ ಭಾವನಾತ್ಮಕವಾಗಿ ಸೆಳೆಯುವಂತಹ ಕೆಲಸ ಅಂತ ಹೇಳಲಾಗ್ತಿದೆ. ಆದ್ರೂ ಕೂಡ ಅವರಿಗಿರುವಂತಹ ರೈತರ ಪರ ಕಾಳಜಿಗಳೇನಿದೆ, ಆ ಕಾಳಜಿಯಿಂದಲೇ ಕೂಡ ಸಾಕಷ್ಟು ಅವರ ಅಭಿಮಾನಿ ಬಳಗ ಇರುವಂತದ್ದು. ಯಾಕೆಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 2018ರಲ್ಲಿ 7-7 ಸ್ಥಾನವನ್ನು ಕೂಡ ಇಲ್ಲಿನ ಜನರು ಅವರಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ಬಿಟ್ಟಿದ್ರು. ಯಾಕೆಂದ್ರೆ ಅವರು ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಒಂದು ಉತ್ತಮವಾದ ಕೆಲಸವನ್ನ ಮಾಡ್ತಾರೆ, ಮತ್ತೆ ಜನಪರ ಕಾಳಜಿ ಕೆಲಸಗಳನ್ನು ಕೂಡ ಮಾಡ್ತಾರೆ ಅನ್ನೋ ಜಿಲ್ಲೆಗೆ ಅವ್ರನ್ನ ಗೆಲ್ಲಿಸ್ಕೊಟ್ಟಿದ್ರು. ಅದರಂತೆ ಕೂಡ ಕುಮಾರಸ್ವಾಮಿ ಅವರು ಕೂಡ ಏನು ರೈತರಿಗೆ ಸಾಲ ಮನ್ನಾ ಸೇರಿದಂತೆ ಮಹಿಳೆಯರಿಗೂ ಕೂಡ ಸಾಕಷ್ಟು ಒಂದು ಅನುಕೂಲವನ್ನ ತಂದುಕೊಟ್ಟಿದ್ರು ಶಿವಕುಮಾರ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.